ನಾನು ಹುಡ್ಕೊಂಡು ಹೋಗಿಲ್ಲ ಸಿನಿಮಾ ಚಲನಚಿತ್ರರಂಗನ ಚಲನಚಿತ್ರರಂಗನೇ ನನ್ನ ಕೈ ಬೀಸಿ ಕರೆದು ಅಲ್ಲಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದೆ. 100 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟು ಆ 100 ರೂಪಾಯಿ ನೋಟ್ ಇಟ್ಕೊಂಡು ಸುಮಾರು ಒಂದು ವಾರ ಓಡಾಡಿದೆ. ಖರ್ಚು ಮಾಡಿದ್ರೆ ಎಲ್ಲ ಹೋಗುತ್ತೆ. 100 ರೂಪಾಯಿ ಅಡ್ವಾನ್ಸ್ ಅವನು ನಾಯ್ಡು ನಾನು ನಾಯ್ಡು ಅಲ್ಲಿಂದ ಅವರ ಕಂಪ್ನಿ ಎಷ್ಟು ಪಿಚ್ಚರ್ ತೆಗೆದ್ರು ಎಲ್ಲ ಪಿಚ್ಚರ್ ನನಗೆ ಒಂದು ಅವಕಾಶ ಕೊಡೋಕ್ಕೆ ಶುರು ಮಾಡ್ಬಿಟ್ರು. ಅಬ್ಬಾಯ್ನಾಡು ಮುಂಚೆನೇ ಹಿಂಗಿದ್ದೆ ನೋಡೋಕ್ಕೆ ವಿಕಾರವಾಗಿದ್ದೆ. ಹೌದು ಹುಡುಗ ಭಾಳ ಶಾರ್ಪ್ ಆಗಿದ್ದಾನೆ. ಆಕೆ ಏನೋ ಡಿಗ್ರಿಗೆ ಕ್ಯಾರೆಕ್ಟರ್ನ ಸ್ವಲ್ಪ ದೊಡ್ಡದು ಮಾಡಿ ಹೇ ಡಿಗ್ರಿ ಮಾಡ್ತೀಯಾ ಹ್ಞೂ ಮಾಡೋ ನೋಡೋಣ ಅಣ್ಣವ್ರ ಜೊತೆ ಮಾಡಿ ಒಂದೇ ಒಂದು ಪಿಚ್ಚರ್ ಪರಶುರಾಮ. ಆವಾಗ ನಮ್ಮ ಪ್ರಕಾಶ ಬಂದು ಸರ್ ಇವನ್ನ ಇಟ್ಕೊಳ್ಳಿ ನಿಮ್ಮ ಜೊತೆ ಅವರಿಗೆ ನಾನು ಅವ್ರ ಜೊತೆ ರೀ ನಡ್ಕೊಂಡಿಲ್ಲ ಕುಳಿತ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಸ್ಟಾರ್ಟ್ ಆದ ತಕ್ಷಣ ಯೂನಿಟ್ ಅಂದರೆ ಡಿಂಗ್ ತಗೊಂಬರು ಡಿಂಗ್ ಇಟ್ಟು ತಗೊಂಬರು ಊಟ ತಗೊಂಬರು ಕಾಪಿ ತಗೊಂಬರು ನೀರು ತಗೊಂಬರು ಬರೀ ಇದೇ ನಾನು ಹೇಳೋರು ಹಂಗೆ ಕೆಲಸ ಮಾಡ್ತೀವಿ. ಮಾಡಬೇಕಾದ್ರೆ ಒಂದು ದಿವಸ ಸಾಯಂಕಾಲ ಎಮ್ಮಿಗೆ ಅಂತ ಮಂಡ್ಯ ಹತ್ರ ಒಳ್ಳೆ ಅಲ್ಲಿ ಶೂಟಿಂಗ್ ಬರೀ ಅವ್ರು ಫಸ್ಟ್ ಒಂದು 50,000 ರೂಪಾಯಿ ಇಟ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಆಗಲಿಲ್ಲ ದುಡ್ಡು ಸರಿ ಬೇರೆ ಇನ್ನೇನಾದ್ರೂ ಸಾಲ ಮಾಡಿ ಒಂದು 2 ಲಕ್ಷ ಸಾಲ ಮಾಡಿ 2.5 ಲಕ್ಷ ಪಿಕ್ಚರ್ನ ಫಿನಿಷ್ ಮಾಡಿದ್ರು. ಆ ಇದ್ರೊಳಗೆ ಏನು ಮಾಡ್ತಾರೆ ಒಂದು ಕ್ಯಾರೆಟ್ ಎಂಟ ಆಗ್ಬೇಕು ಪೆದ್ದ ಅಂತ ಗೌಡನ ಮನೆಯ ಕೆಲಸದವನು ನೋಡೋದು ಎಷ್ಟೊತ್ತಾದ್ರು ಯಾರು ಮಾಡಿಸೋದು ಏನು ಮಾಡಿ ಎಲ್ಲ KBG ಯಾರು ಮಾಡಿಸೋದು ಡೈರೆಕ್ಟ್ ಅವಾಗಿನ್ನೂ ಫುಲ್ ಟೈಮ್ ಡೈರೆಕ್ಟ್ ಆಗಿಲ್ಲ ಅದು. ಸರಿ ಅವ್ರ ಜೊತೆ ಇದ್ದಾಗ ಅವರು ಹೇಳಿದ್ರು ಸರಿ ಡಿಗ್ರಿ ಕೈಯಲ್ಲಿ ಆ ಕ್ಯಾರೆಕ್ಟರ್ ಮಾಡಿಸೋಣ ಅಂತ ಆ ಪಾರ್ಟ್ ಮಾಡಿಸಿದ್ರು. ಏನು ಒಂದು ಮನೆ ಕೆಲಸದವನು ಗೌಡ್ರ ಮನೆ ಕೆಲಸದವನು ಲೋಕೇಶ್ ಅವ್ರ ಜೊತೆ ಫಸ್ಟ್ ಒಂದು ಸಾಯಂಕಾಲ ತಲೆಯಲ್ಲಿ ಓಡಿಸ್ಕೊಂಡು ಫುಲ್ ಅರ್ಧಂಬರ್ಧ ಕೆತ್ಕೊಂಡು ಮುಂಚೆನೇ ಹಿಂಗಿದ್ದೆ ನೋಡೋಕ್ಕೆ ವಿಕಾರವಾಗಿದ್ದೆ. ಅಂಥದ್ರಲ್ಲೂ ಕೂಡ ನಾ ಇದ್ದಿದ್ದು ವಿಕಾರ ಮಾಡೋದು ನೋಡೋಕ್ಕಾಗಲ್ಲ ಹಂಗಿತ್ತು. ಸರಿ ಅದು ಒಂದು ಶಾರ್ಟ್ ತೆಗೆದ್ರು ಒಂದು 2-3 ಪೇಜ್ ಇಟ್ಟರು ಒಂದೇ ಶರ್ಟ್ ಓಕೆ ಆಗುತ್ತೆ ಎಲ್ಲರೂ ಚಪ್ಪಡತ್ತೆ ಬರ್ ಏನು ಉಳಿದ ಶಾರ್ಟ್ ಪೇಜ್ ಅಂತ ಇವನು KV ಇವನ್ನ ಎಸ್ ರಾಮಚಂದ್ರ ಅವ್ರ ಕ್ಯಾಮ್ರಾಮನ್. ಹೌದು ಹಾಂ ಹುಡುಗ ಭಾಳ ಶಾರ್ಪ್ ಆಗಿದ್ದಾನೆ. ಆಕೆ ಏನೋ ಡಿಗ್ರಿಗೆ ಕ್ಯಾರೆಕ್ಟರ್ನ ಸ್ವಲ್ಪ ದೊಡ್ಡದು ಮಾಡಿ ಮಾಡೋಣ ಬಿಡಿ ಸರ್ ಅದು. ಅದಾಗಿ ಒಂದು 15 ದಿವಸ ಆದಮೇಲೆ ಸಾಂಗ್ ಶೂಟಿಂಗ್ ಹೋದೆ. ಅದೇ ಮಂಡ್ಯ ಸುತ್ತ ಒಳ್ಳೆ ನಾಲೆ ಕಬ್ಬಿನ ತೋಟ ಆಮೇಲೆ ಇದು ಎಂಥದ್ದು ತೆಗ್ಗಿನ ಮರ ತೋಟ ಎಲ್ಲ ಭಾಳ ಭಾಳ ಬ್ಯೂಟಿಫುಲ್ ಲೊಕೇಶನ್. ಅಲ್ಲಿಗೆ ಶೂಟಿಂಗ್ ಹೋದ ಸಾಂಗು ತೇರಾ ಏರಿ ಎಂಬುದಾಗಿ ಸಾಂಗ್ ಶೂಟಿಂಗ್ ಹೋದ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದ್ರೆ ನಾಗರಾಗಿ ಎಲ್ಲ ರೆಡಿ ಮಾಡಿದ್ರೆ ಡ್ಯಾನ್ಸ್ ಮಾಸ್ಟರ್ ಬಂದಿಲ್ಲ. ಡ್ಯಾನ್ಸ್ ಮಾಸ್ಟರ್ ಬಂದಿಲ್ಲ ಡ್ಯಾನ್ಸ್ ಏನು ಕಾದು ಎಲ್ಲ ಸುಮ್ಮನೆ ಒಂದು ಅವರ್ ಕಾದು ಕೂತ್ಕೊಂಡ್ರು. ನಾನು ಯಾಕೆ ಹಿಂಗೆ ಎಲ್ಲ ಕಾಯ್ಕೊಂಡು ಕೂತಿದ್ದೆ ಏನು ಸಮಾಚಾರ ಅಂತ ಕೆ ವಿ ಜಯರಾಮ್ ಅವ್ರು ಕೇಳಿದೆ. ಏನು ಸರ್ ಅವ್ರು ಡ್ಯಾನ್ಸ್ ಮಾಸ್ಟರ್ ಬಂದಿಲ್ಲ ಕಣೋ ಅದಕ್ಕೆ ಕೂತಿದ್ದಾರೆ ಸುಮ್ಮನೆ. ಆಮೇಲೆ ಜಯರಾಮ್ ಅವ್ರು ಏನು ಬಂತು ಕೆ ವಿ ಜಯರಾಮ್ ಡೈರೆಕ್ಟ್ ಇದ್ದಾರೆ ಸರ್ ಇನ್ನೊಂದು ಮಗ ಡ್ಯಾನ್ಸ್ ಗೀಸ್ ಎಲ್ಲ ಮಾಡ್ತಾರೆ ಇವ್ನ ಕೇಳಿದ್ರೆ ಮಾಡಿಸ್ಬಿಡಿ ಸರ್ ಅಂತವ್ರು. ಯಾರು ಡಿಂಗ್ರಿನಾ ಸರ್ ಡಿಂಗ್ರಿ ಮಾಡ್ತೀಯಲ್ಲ ಹ್ಞೂ ಮಾಡೋ ನೋಡೋಣ ಹೇಳು ಹೇಳ ಏರಿ ಎಂಬರಾಗಿ ಹೆಸರು ಸ್ವಾಮಿ ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೆ ಈ ಸಾಂಗೆ ನನಗೆ ತಿಳಿದಂಗೆ ನನಗೇನು ಬೇಕೋ ಆ ಸ್ಟೆಪ್ ಹಾಕ್ದಾನು ಎಲ್ಲರೂ ಒಪ್ಕೊಂಬಿಟ್ರು. ಲೋಕೇಶ್ ಅವ್ರಿಗೆ ಹೇಳಬೇಕು ಲೋಕೇಶ್ ಅವ್ರು ದೊಡ್ಡ ಹೀರೋ ಅವಾಗ ಯಾವನು ಡ್ಯಾನ್ಸ್ ಮಾಸ್ಟರ್ ಇಲ್ಲ ಏನಿಲ್ಲ ಬಂತಾನೋ ಮಗ ಇವ್ನು ಮಾಡ್ತಾರಂತ ಅವರು ಹೋಗಿ ಕೇಳಿದ್ರು ಸರ್ ಈಗ ಹೀಗೆ ಡಿಗ್ರಿ ಸ್ಟೆಪ್ ಹಾಕ್ತಾರೆ ಚೆನ್ನಾಗಿದೆ ಸರ್ ಸಾಂಗ್ಗೆ ಭಾಳ ಆಪ್ಟ್ ಆಗಿದೆ ಅದನ್ನು ನೀವು ಮಾಡಬೇಡಿ ಸರ್ ಅಂತ. ಅಷ್ಟೊಂದು ಯಾವ್ದು ಗೊತ್ತಿದ್ದೆ ಅವ್ರ ಅಪ್ಪ ಅವ್ರ ಕಂಪ್ನಿ ಇದೆ ನಾನು ಸಣ್ಣ ಹುಡುಗನ ಇದು ಕಂಪ್ನಿ ಸರ್ವ್ ಮಾಡ್ಸ್ಕೊಂಡು ಬಂದಿದ್ದೆ ನಾನು ಸ್ವಲ್ಪ ಫ್ರೀಯಾಗಿ ಮಾತಾಡ್ತೆ ಅವರು ಚೇರಾ ಡಿಗ್ರಿ ಅನ್ನೋದು ನಾನು ಮಾಡಿದೆ ಒಪ್ಕೊಂಡ್ರು. ಆಮೇಲೆ ಎಲ್ಲ ಸೇರ್ಕೊಂಡು ಸರ್ ಅವ್ರ ಜೊತೇಲಿ ಇವ್ರನ್ನ ಇಂಪ್ರೂವ್ ಮಾಡ್ಬಿಡೋಣ ಡಿಗ್ರಿ ಅನ್ನೋದು ಅಲ್ಲಿಂದ ಎಲ್ಲ ಸಾಂಗು ಶೂಟಿಂಗ್ ಪಿಕ್ಚರ್ ಮುಗಿಯೋವರೆಗೂ ಅವ್ರು ಲೋಕೇಶ್ ಅವ್ರ ಜೊತೆಲೇ ಬಂದ್ಬಿಡ್ತು. ಹಾಗಾಗಿ ನಂದು ಟೈಟ್ಲ್ ಕಾರ್ಡ್ನಲ್ಲಿ ನ್ಯೂ ಕೊರಿಯೋಗ್ರಾಫರು ಅಸ್ಟೆಂಟ್ ಡೈರೆಕ್ಟ್ರು ಕ್ಲಾಫ್ರಂಗು ಆರ್ಟಿಸ್ಟು ಎಲ್ಲ 4-5 ಏನು ನಮ್ಮದು ಇದ್ರೆ ಟೈಟ್ಲ್ ಕಾರ್ಡಲ್ಲಿ ಪಿಕ್ಚರ್ ಬಂತು. ಪಿಕ್ಚರ್ ರಿಲೀಸ್ ಆಯಿತು ಖುಷಿಯಾಯಿತು. ಅದಾಗ ನೋಡಿ ಪಿಕ್ಚರ್ ಹಾಕಿದ್ರು ನೋಡಿ ಮಂಡ್ಯ ನಾಗರಾಜ್ ಅಂತ ಒಬ್ಬರು ಪಿಕ್ಚರ್ ತೆಗೆದ್ರು ಮುತ್ತು ಒಂದು ಮುತ್ತು ಅಂತ ಶಂಕರಗೌಡರ ಮಗ ಸದಾನಂದ ಅಂತ ಅವರೆಲ್ಲ ದೋಸ್ತು ಮಾಡಿದಾಗ ಅವನು ನಾಗರಾಜ್ ಅವ್ರು ಕರೆದ್ರು ಇಲ್ಲಿ ಮಾಡ್ರನ್ ಹೋಟ್ಲ್ ಅಂತ ಅವ್ರು ಕರೆದ್ರು ಮಾಡ್ರನ್ ನಾಗರಾಜ್ ಅಂತ ಪ್ರೊಡಕ್ಷನ್ ಮ್ಯಾನೇಜರು ಹೇ ಡಿಗ್ರಿನ ಬಾಣ ನೀನು ಕರೀತಾ ಇದ್ದಾರೆ ಪ್ರೊಡ್ಯೂಸರು ಏನೇನೊಂದು ಪಿಕ್ಚರ್ ಪಾರ್ಟಿ ಮಾಡ್ತೀರಂದ್ರೆ ಸರ್ ಮಾಡ್ತೀವಿ ಸರ್ ಒಂದು ಕ್ಯಾರೆಟ್ ಇವ್ರ ಜೊತೆಗೆ ರೂಪಾ ಚಕ್ರವರ್ತಿ ಜೊತೆಗೆ ಮುತ್ತು ಒಂದು ಮುತ್ತು ಆಮೇಲೆ ಅನಂತಾಗಿ ಇರೋಂತಾಗಿ ಎಲ್ಲ ಇದ್ದಾರೆ ಕ್ಯಾರೆಟ್ ಕೊಟ್ಟರು 500 ರೂಪಾಯಿ ಪೇಮೆಂಟು ಅಂತ ಮಾತಾಡಿದ್ರು. 100 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು. ಆ 100 ರೂಪಾಯಿ ನೋಟ್ ಇಟ್ಕೊಂಡು ಸುಮಾರು ಒಂದು ವಾರ ಓಡಾಡಿದ್ದೀನಿ ಖರ್ಚು ಮಾಡಿದ್ರೆ ಎಲ್ಲ ಹೋಗುತ್ತೆ. 100 ರೂಪಾಯಿ ಅಡ್ವಾನ್ಸು ನನಗೆ ಗೊತ್ತಿಲ್ಲ 100 ರೂಪಾಯಿ ನೋಟ್ಸು
ಆಮೇಲೆ ನೂರು ರೂಪಾಯಿ ಹಂಗಾಗಿ ಆ ಪಿಕ್ಚರ್ಗೆ ಹೋದೆ. ಆ ಪಿಕ್ಚರ್ ಅದರದ್ದು ಒಳ್ಳೆ ಕ್ಯಾರೆಕ್ಟ್ರು ಮುತ್ತವನವರು. ಅದಾದಮೇಲೆ ಹಿಂಗೆ ಎಲ್ಲ ಪಿಕ್ಚರ್ ಮಾಡಿದವ್ರು, ದೊಡ್ಡ ಮನೆ ಎಸ್ಟೇಟ್ ಅಂತ ಮಾಡಿದೆ, ಅದು ಮಾಡಿದೆ ಇದು ಮಾಡಿದೆ. ಕೊನೆಗೆ ಇದು ಅಬ್ಬಾಯಿ ನಾಡವ್ರಿಗೆ ಒಂದು ಪಿಕ್ಚರ್, ಆ ತಾಯಿ ಮಡಿಲಲ್ಲಿ ಅಂತ, ಆ ಪಿಕ್ಚರ್ ಒಬ್ಬರು ಅಸ್ಟೆಂಟ್ ಡೈರೆಕ್ಟ್ರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಕುಡುಕ ದಂಕರ್ಪಾಡು. ಇವ್ನು ಯಾರು ಮಾತಾಡ್ತಾರೆ, ಎಲ್ಲಿ ಯಾರು ಡಬ್ಬಿಂಗ್ ಯಾರು ಮಾಡ್ತಾರಪ್ಪ ಇವನಿಗೆ ಅಂತ ಯೋಚನೆ ಮಾಡ್ತಾ ಕೂತಿದ್ರು. ಯಾರೋ ಬಸ್ ಸ್ಟ್ಯಾಂಡ್ ಡೈರೆಕ್ಟ್ರು ಸರ್, ಒಬ್ಬ ಡಿಂಗ್ರಿ ನಾಗರಾಜ್ ಅಂತ ಬಂದಿದ್ದಾನೆ ಸರ್ ಆ್ಯಕ್ಟ್ರು, ಸೇಮ್ ಇರ್ತಾರೆ ಎಲ್ಲ ಪರ್ಸನಾಲಿಟಿ, ಇವ್ರ ವಾಯ್ಸ್ ಅವ್ರಿಗೆ ಮ್ಯಾಚ್ ಆಗುತ್ತೆ ಅಂತ ಕಳಿಸ್ರಿ ಅಂದ್ರೆ ಅಬ್ಬಾಯಿ ನಾಡು ಕಳಿಸ್ರಿ ಬಂದು ಡಬ್ಬಿಂಗ್ ಮಾಡಿದ್ರು ಮಾಡ್ತೀನಿ ಇದಕ್ಕೆ ತೋರಿಸೋರು. ನಾನು ಅವನ ಥರ ನನ್ನ ವಾಯ್ಸೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ಏನೋ ಗೇಮಿಂಗ್ ಮಾಡಿ ಸರ್ಕಸ್ ಮಾಡಿ ಮಾತಾಡಿದ್ರೆ ಸೂಟಬಲ್ ಆಯಿತು, ಐ ಕ್ಲಾಸ್ ಆಗ್ಬಿಡ್ತು. ಆಮೇಲೆ ಅಬ್ಬಾಯಿ ನಾಡು ಕಳು, ಏನಪ್ಪ ಏನಪ್ಪ ಹೆಸರು ಹೆಸರು ಡಿಂಗ್ರಿ ಡಿಂಗ್ರಿ ಅಂತ ಏನು ಹಿಂಗೆ ಹಿಂಗೆ ತೆಲು ತೆಲು ಮಾತಾಡ್ತಾವ, ಹ್ಞೂ ತೆಲು ಅವನು ನಾಯ್ಡು ನಾನು ನಾನು ನಾವು ನಾಯ್ಡು. ಅಲ್ಲಿಂದ ಅವರ ಕಂಪ್ನಿ ಎಷ್ಟು ಪಿಕ್ಚರ್ ತೆಗೆದ್ರು ಎಲ್ಲ ಪಿಕ್ಚರ್ ನನಗೊಂದು ಅವಕಾಶ ಕೊಡೋಕ್ಕೆ ಶುರು ಮಾಡ್ಬಿಟ್ರು ಅಬ್ಬಾಯಿ ನಾಡು. ಹಾಗೆ ಚಲನಚಿತ್ರರಂಗ ಬಂದು ಮತ್ತೆ ಬಂದಾರಿ ಫಿಲ್ಮ್ ನೋಡಲಿಲ್ಲ ಹಂಗಾಗ್ಬಿಟ್ಟು ಇಲ್ಲಿಗೆ 46 ವರ್ಷ 680 ಪಿಕ್ಚರನ್ನು ಪಾರ್ಟ್ ಮಾಡಿದ್ದೀನಿ, ಇನ್ನೂ ಮಾಡ್ತಾ ಇದ್ದೇನೆ, ಸ್ಟಿಲ್ ರನ್ನಿಂಗ್. ಈ ಅಬ್ಬಾಯಿ ನಾಡು ಅವರ ಅವ್ರ ಜೊತೆ ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅವ್ರ ಕಂಪನಿಯಲ್ಲಿ? ಅಬ್ಬಾಯಿ ನಾಡು ಅವ್ರ ಜೊತೆ ಅವರ ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ? ಸುಮಾರು ಒಂದು 5-6 ಪಿಕ್ಚರ್ ಪಾರ್ಟ್ ಮಾಡಿದ್ದೀನಿ. ತಾಯಿ ಮಡದಲ್ಲಿ, ತಾಯಿ ನೋಡಿ, ತಾಳಿಯ ಭಾಗ್ಯ, ಚೆಲ್ಲದ ರಕ್ತ, ಎಲ್ಲ ಕಾರ್ಮಿಕ ಕಳ್ಳನ ಎಲ್ಲ ಸುಮಾರು ಪಿಕ್ಚರ್ಗಳು ಅಬ್ಬಾಯಿ ನಾಡೋದು ಎಲ್ಲ ಪಿಕ್ಚರ್ಗಳು ಮಾಡಿದ್ವಿ. ಅದಾದಮೇಲೆ ಹಿಂಗೆ ಎಲ್ಲರ ಕಂಪ್ನಿ ಭಾರ್ಗವ್ರು ಬೈತರು, ಭಾರ್ಗವ್ರ ಕಣ್ಣಿಗೆ ಬಿದ್ದೆ ಅವರು ಇವರು, ಆಮೇಲೆ ಸೋಮಶೇಖರ್ ಅವರು, ಎಲ್ಲರೂ ಎಲ್ಲ ಹೀರೋಗಳ ಜೊತೆಲ್ಲ ಅಂಬರೀಷ್ ಏಟಿದಾಗವರು ಹೀಗೆ ಎಲ್ಲರ ಜೊತೆಲ್ಲೂ ಸ್ಟಾರ್ಟ್ ಮಾಡ್ಕೊಬಂದು ಇಲ್ಲಿವರೆಗೂ ಬಂದಿದ್ದೀನಿ. ಮೊದಲನೇ ಸಿನಿಮಾ ತುಂಬಾನೇ ಒಂದು ಖುಷಿ ವಿಷಯ, ಪ್ರಸಂಗದ ಗೆಂಡೆ ತಿಮ್ಮ. ಸೊ ಅದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ನಿಮಗೆ? ನಾನು ಸಿನಿಮಾ ಏನು ಗೊತ್ತೇ ಇಲ್ಲ, ಆ ಜನಗಳು ಇದು ಕ್ಯಾಮ್ರಾ ಅದು ಇದು ಬೋರ್ಡಿಂಗು ಊಟ ಆಗುತ್ತೆ ಇದೆ ಎಲ್ಲ ನೋಡ್ಬಿಟ್ಟು ಖುಷಿ ಆಗ್ಬಿಡ್ತೀವಿ, ಏನು ಇಷ್ಟೊಂದು ಜೋರಾಗಿದೆಲ್ಲ ಅಂತ. ಅದ್ರಲ್ಲಿ ಎಲ್ರಿಗೂ ನಾನು ಬೇಕಾದ್ರೆ ಅಲ್ಲಿ ಎಲ್ಲ ಭಾಳ ಹತ್ರ ಆಗ್ಬಿಡ್ರಿ ಡಿಂಗ್ರಿ 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 ಅಂತ. ಹಾಗಾಗಿ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್. ನಾನು ನಡ್ಕೊಂಡು ಹೋಗಿಲ್ಲ ಸಿನಿಮಾ ಚಲನಚಿತ್ರ ರಂಗನ, ಚಲನಚಿತ್ರ ರಂಗನೇ ನನ್ನ ಕೈ ಬೀಸಿ ಕರೆದು ಅಲ್ಲಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದರು. ಓಕೆ, 10ನೇ ಕ್ಲಾಸ್ ಫೇಲ್ ಆದ್ರೂ ಚಿತ್ರರಂಗದಲ್ಲಿ ಸಾಧನೆ ಯಶಸ್ಸನ್ನು ಕಂಡಿದ್ದೀರಾ? ಸಾಧನೆಯಿಂದ ಎಲ್ಲಿ ಮಾಡ ಮರಕ್ಕಿನ ಮರ ದೊಡ್ಡದಿದ್ದೇ ಇರುತ್ತೆ. ನಾವೇನು ಮಾಡಿದ್ದೀವಿ ಎಲ್ಲೂ ಅಳಿಲಿಸೇವೆ. ಆ ಗುಬ್ಬಿ ಕಂಪ್ನಿ, ಸುಬ್ಬಯ್ಯನಾಯ್ಡು ಕಂಪ್ನಿ, ಹಿರಣ್ಯ ಮಿತ್ರ ಮಂಡಳಿ, ಯೋಗಾನ ಸುಮೂರ್ತಿ ಕಂಪ್ನಿ, ಮತ್ತು ಹೊನ್ನಪ್ಪಾಭವತ್ರ ಕಂಪ್ನಿ, ಕಂಪ್ನಿ ಎಲ್ಲ ಸರ್ವಿಸ್ ಮಾಡಿ, ಕನ್ನಡ ಥಿಯೇಟರ್ಸು ಎಲ್ಲ ಕಂಪ್ನಿ ಸರ್ವಿಸ್ ಮಾಡಿದ್ರೆ ಆ ದೊಡ್ಡ ದೊಡ್ಡ ಕಾಮಿಡಿನ ನೋಡಿ ನೋಡಿ ಎಲ್ಲ ಒಂದು 10% ಆ ಕಾಮಿಡಿನ ಅನ್ನೋದು ನನಗೆ ಒಲ್ದಿದೆ. ಆ 10%ಅಲ್ಲಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೆ ನಾನು ಚಲನಚಿತ್ರರಂಗದಲ್ಲಿ. ಏನು ಶುರುವಿನಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಲಿ ನೀವು ಜರ್ನಿ ಶುರು ಮಾಡಿದ್ರಿ ರಂಗಭೂಮಿ ಟೈಮಲ್ಲೇ? ಹೌದು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮತ್ತು ಅಣ್ಣ ಅವ್ರ ಜೊತೆ ಎಷ್ಟು ಸಿನಿಮಾಗಳನ್ನು ನಡೆಸಿದ್ರೆ? ಮೊದಲನೇ ಸಿನಿಮಾ ಯಾವುದು? ಅಣ್ಣ ಅವ್ರ ಜೊತೆ ಮಾಡಿ ಒಂದೇ ಒಂದು ಪಿಕ್ಚರ್ ಪರಶುರಾಮ ಪಿಕ್ಚರ್ ಪಾರ್ಟ್ ಮಾಡಿದ್ವಿ. ಆಮೇಲೆ ನಾಟಕ ಕಂಪ್ನಿಲಿ ನಮ್ಮ ಸುಬ್ರಹ್ಮಣ್ಯ ಕಂಪ್ನಿಲಿ ಭಕ್ತ ಅಂಬರೀಷ್ ಅಂತ ನಾಟಕ ಮಾಡೋದು, ಅದು ಸೀನಲ್ಲಿ ಇವರು ರಮಾಕಾಂತ ಅಂತ ಪಾತ್ರ ಮಾಡೋರು, ಅನ್ನದ ಅಹಾಕಾರ ಸೀನ್ ಒಂದು ನಾಟಕ ಒಂದು ಸೀನು. ಆವಾಗ ನನ್ನ ಎತ್ಕೊಂಬರೋರು, ಸಣ್ಣ ಹುಡುಗ ಅಲ್ವಾ ಮಗುನ ಎತ್ಕೊಂಬರೋರು. ಅಲ್ಲಿಂದ ಸುಮಾರು ಅವರು ಚಲನಚಿತ್ರರಂಗ ಒಂದು ಪಿಕ್ಚರ್ನ ಪಾರ್ಟ್ ಮಾಡಿದ್ರು ಭಾಳ ನಮಗೂ ಅವ್ರು, ಯಾಕಂದ್ರೆ ಅವ ನಮ್ಮ ಕಲಾವಿದ ಸಂಘಕ್ಕೆ ಅವರೇ ಫಸ್ಟ್ ಪ್ರೆಸಿಡೆಂಟು ಅಧ್ಯಕ್ಷರು. ಆವಾಗ ಪ್ರತಿ ಬೇರೆ ಎರಡನೇ ಭಾನುವಾರ ನಾವು ಕಾವೇರಿ ಕಾಂಟಿನೆಂಟಲ್ ಕನಿಂಗ್ಹ್ಯಾಮ್ ರೋಡ್ನ ಸೇರ್ತಾ ಇದ್ದೆ. ಆವಾಗ ಪರಿಚಯ ಭಾಳ ಸೇರಿದಾಗ ನಾನು ಆವಾಗ ನಾಟಕ ಕಂಪ್ನಿ ಬಗ್ಗೆ ಮಾತಾಡಿದಾಗ ನಾನು ಕೇಳೋರು ಯಾವ ನಾಟಕ ಕಂಪ್ನಿ ಎಲ್ಲ ನಡೆಸಿದ್ದಾರೆ ಡಿಂಗ್ರಿಯವರೇ, ನನ್ನ ಡಿಂಗ್ರೀಸ್ ಏ ಕ್ವಶನೂ ಮಾತಾಡ್ತಿಲ್ಲ ಬಹುಜನ ಏನು ಡಿಂಗ್ರಿಯವರೇ ಯಾವ ಕಂಪ್ನಿ ಇದೆ ಏನು ನೀವು ನಾಟಕ ಕಂಪ್ನಿ ಅವನು ಹೋಗ್ತಿರ್ತೀರಿ ಸರ್ ಅಣ್ಣವ್ರೆ, ಯಾವ ಕಂಪ್ನಿ ಎಲ್ಲೆಲ್ಲಿದೆ ಇಂಚು ತಗೊಂಡು ಹಿಂಗೆ ಹಿಂಗಿದೆ, ಓ ನೀವೇ ಪುಣ್ಯ ಅಂತಾರೆ ಇನ್ನೊಂದು ನಾಟಕದಲ್ಲಿ ಪಾಠ ಮಾಡಿ. ಕೊನೆ ನಾವೇ ಇಲ್ಲಿ ಒಂದು ಮುದುಕಿನ ಮದುವೆ ನಾಟಕ ಮಾಡಿಕೊಂಡು ಕಲಾಕ್ಷೇತ್ರದಲ್ಲಿ ನಾವು ಅವ್ರನ್ನ ಇನ್ವೈಟ್ ಮಾಡಿದ್ರು, ಒಂದು ನಾಟಕ ನೋಡಿದ್ರು ನೋಡಿ ಖುಷಿ ಪಟ್ಬಿಟ್ಟು ಭಾಳ ಭಾಳ ಚೆನ್ನಾಗಿ ಮಾಡ್ತಿರ್ರಿ ಪಾತ್ರ ನೀವು ಅಂತ. ಹಾಗೆ ಭಾಳ ಇಂಟಿಮೇಟ್ ಎಲ್ಲರ ಹತ್ರ ಭಾಳ ಫ್ರೀ ಆಗಿ ಮಾತಾಡೋದು. ಒಂದು ಸತಿ ಪರಶುರಾಮ ಶೂಟಿಂಗ್ ನಮ್ಮ ಇಲ್ಲೇ ನಂದಿಬೆಟ್ಟದಲ್ಲಿ ನಾನು ದೇವೇಂದ್ರ ಗೋಪಾಲ ಅಣ್ಣವರು ನಮ್ಮ ಮೂಜನ ಕೂತ್ಕೊಂಡು ಗಂಟೆಗಟ್ಟಲೆ ಬರೀ ನಾಟಕ ಕಂಪ್ನಿ ವಿಚಾರ, ಬೇರೆ ಏನೂ ಸಿಗಲ್ಲ ನಾಟಕದವರು ಅಂತ ಕಿವಿ ಬಿದ್ದುಬಿಟ್ಟವ್ರಿಗೆ, ಬರೀ ನಾಟಕದ ಬಗ್ಗೆನೇ ನಾಟಕ ಯಾವ ನಾಟಕ ಮಾಡ್ತೀವಿ ಯಾವ ಥರ ಇರುತ್ತೆ ಮ್ಯೂಸಿಕ್ ಆಗಿದೆ ಹಿಂಗೆ ಕಲಾವಿದರಲ್ಲಿ ಹೆಂಗಿದೆ ಎಲ್ಲಿದ್ದಾರೆ ಮ್ಯಾನ್ ಕಂಪ್ನಿ ಪಾಪ್ಯುಲೇಟರ್ ಯಾರು ಇಷ್ಟೆಲ್ಲ ಬರೀ ನಾಟಕದ ಬಗ್ಗೆನೇ ಮಾತಾಡೋದ್ರಿಂದ ಬೇರೆ ಯಾವುದ್ರ ಬಗ್ಗೆನೂ ಮಾತಾಡ್ತಿರಲಿಲ್ಲ ಅಂಥ
ಅವರು ಬಹಳ ಹೃದಯವಂತರು ಅಣ್ಣವರು, ಎಲ್ಲರೂ ನೋಡ್ತೇವೆ. ಏನದು ಒಂದು ಪಿಕ್ಚರ್ ಶೂಟಿಂಗ್ ನಡೆಸಿದಾಗ ಪ್ರೊಡಕ್ಷನ್ ಮ್ಯಾನೇಜರ್ ಇವರು ಅಸ್ಟೆಂಟ್ ಡೈರೆಕ್ಟರ್, ಏಯ್ ಜೂನಿಯರ್ಸ್ ಇವೆಲ್ಲ ಈಗ ಬನ್ನಿ ಈ ಕಡೆ ಬನ್ನಿ ಅಂತ ಕರೆಯೋದು. ಅದಕ್ಕೆ ಅವರನ್ನು ತಾವು ಕರೆದು ಜೂನಿಯರ್ಸ್ ಅನ್ಬೇಡ, ಅವ್ರಿಗೆ ಬೆಲೆ ಕೊಡಬೇಕು, ಸಹ ಕಲಾವಿದರು ಅಂತಲ್ಲಯ್ಯ ಅಂತ ಆ ಪ್ರೀತಿ ವಿಚಾರನ ಎಂಥ ಸಣ್ಣ ಇವ್ರ ಮೇಲೆ ಊಟಕ್ಕೆ ಕೂತ್ಕೊಂಡ್ರೆ ಎಲ್ಲ ಜೊತೆಲೇ ಕೂತ್ಕೊಳ್ಳೋದು, ಅವರೇನು ಸಪ್ರೇಟಾಗಿ ಇಲ್ಲ, ಒಂದೇ ಪಂಕ್ತಿ ಸಣ್ಣ ಕಲಾವಿದ ಈ ಕಡೆ ಆ ಕಡೆ ಟೆಕ್ನಿಷಿಯನ್ ಎರಡು ಲೈನ್ ಕೂತ್ಕೊಂಡು ಏನು ಊಟ ಇದೆ ಎಲ್ರಿಗೂ ಬಡಿಸ್ಬೇಕು. ಅವರಿಗೆ ಪ್ರತಿ ಸಾರಿ ಶೂಟಿಂಗ್ ಬೆಂಗಳೂರು ನಡೀತಿದ್ರೆ ಈ ನವಗೆ ಹೋಟ್ಲಿಂದ ಒಂದೆರಡು ಕ್ಯಾರಿಯರ್ ಊಟ ಬರೋದು ನಾನ್ ವೆಜ್ ಇಷ್ಟು ಚದ್ರ ಕ್ಯಾರಿಯರ್, ಅದನ್ನು ಎಲ್ರಿಗೂ ಹಂಚೋರು, ಎಲ್ಲರೂ ಹಂಚ್ಕೊಂಡು ತಿನ್ನೋರು. ಅವರಂತೂ ಮನಸ್ಫೂರ್ತಿ ತಿನ್ನೋದು ಚಿಕನ್ನು ಮಟನ್ನು ಫಿಶ್ಶು ಪ್ರತಿಯೊಂದು ಮುದ್ದೆ ಅನ್ನ ಒಂಚೂರು ಬಿಡ್ತಿರಲ್ಲ ಎದುರೊಳಗೆ, ಬಹಳ ಅನುಭವಿಸ್ಕೊಂಡು ತಿನ್ನೋರು. ಒಂದು ಅಗಳು ಅನ್ನ ಕೂಡ ವೇಸ್ಟ್ ಮಾಡ್ತಿರ್ಲಿಲ್ಲ ಅಷ್ಟು ಭಾಳ ಅನ್ನ. ಒಂದೊಂದು ಅಗಳಿಗೆ ಎಷ್ಟು ಕಷ್ಟಪಟ್ಟಿದ್ವಿ ನಾವು ಈ ಅಗಳನ್ನ ಬಿಸಾಕ್ತಿಯಲ್ಲ ಅಂತ ಅನ್ನೋರು ಅಪ್ಪಾಜಿ. ಸೊ ಐ ತಿಂಕ್ ತುಂಬ ಕಲ್ತಿದ್ರೆ ಒಂದೇ ಒಂದು ಸಿನಿಮಾದಲ್ಲಿ ಅವ್ರ ಜೊತೆ ತುಂಬಾನೇ ಒಡನಾಟ ಎಕ್ಸ್ಪೀರಿಯನ್ಸ್ ಆಗಿದೆ. ಆದ್ರೂ ಕೂಡ ನಾನು ಪ್ರತಿ ಎವ್ರಿ ಸೆಕೆಂಡ್ ಸಂಡೇ ಮೀಟ್ ಮಾಡ್ತಾ ಇದ್ದೆ, ಜೊತೆಗೆ ಇರ್ತಾ ಇದ್ದು. ಅವಾಗ ಅವ್ರ ಪ್ರೀತಿ ವಿಶ್ವಾಸ, ಅವ್ರ ಮಾತುಕತೆ, ಅವ್ರ ನಡೆ ನೋಡಿ, ಯಾವಾಗಲೂ ಬಿಳಿ ಪಂಚೆ ಬಿಳಿ ಶರ್ಟು ಒಂದು ಕರ್ನಾಟಕದ ಕವರು ಅಷ್ಟೇ. ಜೋಬಲ್ಲಿ ದುಡ್ಡು ಇಟ್ಕೊಂಡ್ಬರ್ತಾರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ರೆ ಪಕ್ಕದಲ್ಲಿ ಯಾವ್ದಾದ್ರು ತೆಗೆದು ಆಕೆ ಅದನ್ನು ತಕ್ಷಣ ಕೊಡಿಸ್ಬಿಡೋರು ಅವ್ರ ಹೆಂಡತಿ ಹತ್ರ ಪರ ತಗೊಳೋದು ಅಂಥವ್ರು. ಇಲ್ಲ ಸರ್, ಒಂದು ಕ್ಯೂರಿಯಾಸಿಟಿ ಇದೆ. ಸೊ ನಾಗರಾಜ್ ಓಕೆ, ಸೊ ನಿಮ್ಮ ಹೆಸರು ಪಕ್ಕದಲ್ಲಿ ಡಿಂಗ್ರಿ ಅಂತ ಬಂದಿದೆ. ಸೊ ಡಿಂಗ್ರಿ ನಾಗರಾಜ್ ಅಂತ ಫೇಮಸ್ ಆಗಿದ್ದು ಹೇಗೆ, ಯಾರು ಕೊಟ್ಟ ಹೆಸರು ಅದು? ನಾನು ಗುಬ್ಬಿ ಕಂಪ್ನಿ ಇದ್ದಾಗ ಸಣ್ಣ ಹುಡುಗ ಅಲ್ವಾ, ಅಲ್ಲೊಬ್ರು ಬಾಬಣ್ಣ ಅಂತಿದ್ರು ಮಂಗಳೂರು ಕಡೆಯವರು, ಅವರು ಸುಮಾರು ಒಂದು 40 ಜನಕ್ಕೆ ಬಾಸ್ ಆಗಿದ್ದರು. ಅವರೇನು ಮಾಡೋರು, ನನ್ನ ಅವ್ರು ಭಾಳ ಫೇವ್ರೇಟ್, ದಿನ ಅವರೇ ನನ್ನ ಸ್ನಾನ ಗಿನ ಮಾಡಿ ಬಟ್ಟೆ ಹಾಕಿಸಿ ಜೊತೆ ಕರ್ಕೊಡೋರು ಅವ್ರು ಶಿಷ್ಯಂತಾರ. ಅವರು ನಾವು ನಾಯಿಗಳಂದ ತಕ್ಷಣ ಏಯ್ ಡಿಂಗ್ರಿ ಅಂತ ಮೇಲೆ ನಿನ್ನ ಡಿಂಗ್ರಿ ಅಂತ ಕೂಗ್ತೀರಿ ನಿಮ್ಮ ಓ ಅನ್ನಬೇಕು ಅಣ್ಣ, ಓ ಹೇ ಡಿಂಗ್ರಿ ಓ. ಅದು ಯಾಕೆ ಬಂತು ಅಂದರೆ ಆಗಿನ ಕಾಲಕ್ಕೆ ಒಂದು 60 ವರ್ಷ 70 ವರ್ಷದ ಕೆಳಗಡೆ ಪಾತಾಳ ಭೈರಿವೆ ಅನ್ನೋ ಪಿಕ್ಚರ್ ರಿಲೀಸ್ ಆಗಿದೆ. ಅದು ಎಸ್ ವಿ ರಂಗನ ಮಂತ್ರವಾದಿ ಅವರಿಬ್ಬರಿಗೆ ಶಿಷ್ಯರಿರ್ತಾರೆ ಡಿಂಬಕ ಡಿಂಗ್ರಿ ಅಂತ. ಅದು ಆ ಕ್ಯಾರೆಕ್ಟರ್ ಹೆಸರು ನನಗಿಟ್ಟಿರೋದು ಡಿಂಗ್ರಿ ಅಂತ. ಹಾಗಾಗಿ ಆ ಅದೃಷ್ಟ ಅನ್ನೋದು ಡಿಂಗ್ರಿಗೆ ಬಂದಿದ್ದೇವೆ, ನಾನು ನಾಗರಾಜಿಗೆ ಬಂದಿಲ್ಲ. ನಿಜ, ಇವಾಗ ಕನ್ನಡ ಇಂಡಸ್ಟ್ರಿಲಿ ಡಿಂಗ್ರಿ ನಾಗರಾಜ್ ಅಂದ್ರೆ ಅದು ಗೊತ್ತಾಗೋದು. ಇದೀ ಕನ್ನಡ ಇಂಡಸ್ಟ್ರಿ ಅಲ್ಲ, ಕರ್ನಾಟಕದಲ್ಲಿ ಯಾವ 3 ಮನೆ ಹಳ್ಳಿಗೆ ಹೋದ್ರೂ ಡಿಂಗ್ರಿ ನಾಗರಾಜ್ ಅಂದ್ರೆ ಯಾರಿಗಾದ್ರು ಗೊತ್ತಾಗ ಎಲ್ಲರೂ ಪರಿಚಯ. ಸೂಪರ್ ಅಲ್ವಾ? ಸೊ ಆ ಟೈಮಲ್ಲಿ ಪಾತಾಳ ಭೈರವಿ ಸಿನಿಮಾ ಮೂಲಕನೇ ಒಂದು ಪಿಕ್ಚರ್ನಲ್ಲಿ ಒಬ್ಬ ಕ್ಯಾರೆಕ್ಟರ್ ಹೆಸರು ನನಗಿಟ್ರು. ಅದು ಇಲ್ಲಿವರೆಗೂ ಎಲ್ಲ ನನ್ನ ಅಕೌಂಟು ಅಕೌಂಟು ಸ್ಕೂಲ್ ಎಲ್ಲ ಡಿಂಗ್ರಿ ಡಿಂಗ್ರಿ ನಾಗರಾಜ್ ಅಂತಲೇ ಇದೆ ಪ್ರತಿಯೊಂದು. ಸೂಪರ್. ಮನೇಲೆಲ್ಲ ಕರೆಯೋದು ಅಂದರೆ ನಿಮ್ಮ ಪೇರೆಂಟ್ಸ್ ಅವರು ಚಿಕ್ಕ ವಯಸ್ಸಿದ್ದಾಗ ಇನ್ನೂ ಇಟ್ಟಿರಲಿಲ್ಲ ಅನ್ಸುತ್ತೆ? ಯಾರಿಲ್ಲ, ನಮ್ಮ ಪೇರೆಂಟ್ಸ್ ಯಾರೂ ಇಲ್ಲ, ನಾನು ಒಡಬಿಟ್ಟಿದ್ದವರು, ನಮ್ಮ ಅಕ್ಕ, ನಮ್ಮ ಅಕ್ಕಂದರು, ನಮ್ಮ ಅಪ್ಪ, ನಮ್ಮ ತಾಯಿ ಯಾರೂ ಇಲ್ಲ. ಅವರೆಲ್ಲ ಹೋಗೋಸೊಳಗೆ ನಾನು ಬರೀ ಕೇರ ಫುಟ್ಪಾತ್ನಲ್ಲಿ ಇದ್ದೆ ಅವಾಗ ಏಕಾಂಗಿ. ಐ ತಿಂಕ್ ತುಂಬಾ ಜನಕ್ಕೆ ನೀವು ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ, ಯಾಕಂದ್ರೆ ಈ ವಿಚಾರ ತಿಳಿದಾಗ ಕೇಳಬೇಕು ಅಂತ ಅನಿಸ್ತು. ಸೊ ತುಂಬಾ ಚಿಕ್ಕ ವಯಸ್ಸಲ್ಲೇ 2 ವರ್ಷ ಇದ್ದಾಗಲೇ ಅಮ್ಮನ ಕಳ್ಕೊಂಡ್ರಿ, ಅಂಡ್ ಬೆಳೀತಾ ಇರ್ಬೇಕಾದ್ರೆ ಯಶಸ್ಸನ್ನ ನೋಡೋದಕ್ಕೆ ತಂದೆ ಇರಲಿಲ್ಲ. ನನ್ನ ಅವರು ನನ್ನ ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ದಾಗಲೇ ಹಿಂಗೆ ಕೂತ್ಕೊಂಡು ನನ್ನನ್ನು ನೋಡೋರಂತೆ ಅವ್ರ ದೋಸ್ತುಗಳೆಲ್ಲ, ಏಯ್ ಏನೇ ಹಂಗೆ ಬಾಯ್ ಬಿಟ್ಬಿಟ್ಟು ನೋಡ್ತೀಯ ನಿನ್ನ ಮಗನ ಅಂದ, ಏ ನನ್ನ ಮಗ ಇವತ್ತಲ್ಲ ನಾಳೆ ಸಿನಿಮಾ ನಟ ಆಗ್ತಾನೆ, ದೊಡ್ಡ ಗ್ರೇಟ್ ಆಕ್ಟರ್ ಆಗ್ತಾನೆ, ಕಾರಲ್ಲೇ ಓಡಾಡ್ತಾನೆ, ನೋಡ್ತಿರು ಅಂತ ಹೇಳಿದಂತೆ ಹೇಳ್ತಾರಂತ ಅವ್ರಿಗೆ. ಅದು ಆಮೇಲೆ ನನಗೆ ಯಾರಿಗೂ ಗೊತ್ತಾಯಿತು. ನಮ್ಮ ಅಪ್ಪ ಜೊತೆಯಲ್ಲಿ ಒಬ್ಬ ಸುಬ್ರಹ್ಮಣ್ಯ ಅಂತ ನಮ್ಮ ಪ್ರೊಡಕ್ಷನಲ್ಲಿ ಗಾಡಿ ಓಡಿಸೋನು ಪ್ರೊಡಕ್ಷನ್, ಅವನು ನಾನು ಆರ್ಟಿಸ್ಟ್ ಆದಿಗೆ, ಅವನು ನನ್ನ ಮನೇಲಿ ಬಂದು ನಾನು ಪಿಕಪ್ ಮಾಡ್ಕೊಂಡಿದ್ದ, ಏನಪ್ಪ ನಾಗರಾಜ ಅಂತ ಅವ್ನು ಮಾತಾಡ್ಸೋನು, ನಿಮ್ಮಪ್ಪ ಹಿಂಗೆ ಹಿಂಗೆ ಅಂತಿದ್ರು ನಾವು ಹಿಂಗೆ ಅಂತ ಇದ್ದು ನೋಡಿ, ಅವ್ರು ನಿಮ್ಮ ಅಪ್ಪನ ಮಾತು ನಿಜ ಆಯಿತು ನೋಡಿ ಅಂತ ಅವಾಗ ಹೇಳೋರು. ಹಾಗಾದ್ರೆ ನೋಡೋಕೆ ಅವರಿಲ್ಲ, ಇದ್ದಿದ್ರೆ ಏನು ಸಂತೋಷ ಪಟ್ಟಿರೋ ನನ್ನ ಮಗ ಹಿಂಗಾದ್ನಲ್ಲ ಅಂತ. ಪೇರೆಂಟ್ಸ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ, ಬಟ್ ಅವ್ರು ಇಲ್ಲದೆ ಇರೋದ್ರಿಂದ ಬಟ್ ಅವರ ಒಂದು ಸ್ಥಾನವನ್ನು ನಿಮ್ಮ ಲೈಫಲ್ಲಿ ತೊಗೊಂಡಿದ್ದು ಯಾರು ಸರ್? ನಾನು ಅಂಥ ಏನಿದಿಲ್ಲ, ನಾನು ನಮ್ಮಲ್ಲಿ ನಮಗೆ ನಮ್ಮ ಸರ್ವಮಂಗಲ ಅವರು ಮದುವೆ ಮಾಡಿಕೊಂಡೆ, ನಮ್ಮ ಗುರುರಾಜನ ನಾಯ್ಡುವರೆಲ್ಲ ಇದ್ದರು, ಅವರೆಲ್ಲ ಸೇರಿಕೊಂಡು ನನ್ನನ್ನು ಮದುವೆ ಮಾಡಿಸಿದ್ರು ಅವರು, ಆಮೇಲೆ ಅವರು ಹೊರಟೋದ್ರು. ಹೀಗಾಗಿ ಮಾಲಾಂದ್ ರಾಜವರ್ಧನ ತಾಯಿ ಇದ್ದಾರೆ, ಚೆನ್ನಾಗಿದ್ದಾರೆ ಅವರು. ನನ್ನ ಮಗಳು ನಮ್ಮ ಮಗನ ಇಬ್ಬರು ಮಕ್ಕಳನ್ನ ತಮ್ಮ ಮಕ್ಕಳ ಥರ ನೋಡ್ಕೋತಾರೆ. ಇವತ್ತು ನಾನು ಇಷ್ಟು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅನ್ನೋದಕ್ಕೆ ಕಾರಣ ಆ ನಮ್ಮ ಮಾಲಾ ಅವರೇ, ರಾಜವರ್ಧನ ತಾಯಿಯವರು ನನ್ನ ಚೆನ್ನಾಗಿ ನೋಡ್ಕೊತಾರೆ, ಭಾಳ ಮೃತ್ಯುಜಿ ನೋಡ್ಕೊತಾರೆ, ಊಟ ಬಟ್ಟೆ ತಿಂಡಿ ಪ್ರತಿಯೊಂದರಲ್ಲೂ
ಅವ್ರ ಹೇಳಿದೆ ಅವ್ರದ್ದು ಇದರಲ್ಲಿ ನಡೆಯೋದು ನಾನು ಇಷ್ಟು ನಾನು ಆರೋಗ್ಯವಾಗಿ ಇದ್ದೀನಿ 75 ವರ್ಷ ನನಗೆ ಮೊನ್ನೆ ಜೂನ್ 6ಕ್ಕೆ 75ಗೆ ಬಿದ್ದಿದೆ ಆ 75 ವರ್ಷದ ಆಚರಣೆ ಎಲ್ಲ ಮಾಡೋದು ನನ್ನ ಸ್ನೇಹಿತರು ಹೇಳಿದ ಹಾಗಾಗಿ 75 ವರ್ಷ ಆದರೆ ಇಷ್ಟು ಆರಾಮಾಗಿದ್ದೀನಿ ಇಷ್ಟು ಆರೋಗ್ಯವಾಗಿದ್ದೀನಿ ಇಷ್ಟು ಲವ್ಲವ್ಗೆ ಇದ್ದಿದ್ದ ಕಾರಣ ನಮ್ಮ ಮನೆಯವರು ಸೂಪರ್